ಆತ್ಮೀಯ ವೃತ್ತಿ ಬಾಂಧವರೇ, ಕರ್ನಾಟಕ ಸರ್ಕಾರದ ಶಿಕ್ಷಣ ಇಲಾಖೆ ಇವತ್ತು ಒಂದು ಹೊಸ ಆದೇಶವನ್ನು ಹೊರಡಿಸಿದ್ದು, ಈ ಆದೇಶದ ಪ್ರಕಾರ ನಾವು SATS ನಲ್ಲಿ ಅಂದರೆ ಸ್ಟೂಡೆಂಟ್ ಅಚೀವ್ಮೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಆಫ್ ಕರ್ನಾಟಕದಲ್ಲಿ ನಮ್ಮ ಶಿಕ್ಷಕರ ಮಾಹಿತಿಯನ್ನು ಅಪ್ಡೇಟ್ ಮಾಡುವುದು ಕಡ್ಡಾಯವಾಗಿರುತ್ತೆ. ಅಪ್ಡೇಟ್ ಮಾಡುವುದು ಹೇಗೆ ಅಂತಕ್ಕಂಥ ಪ್ರಶ್ನೆ ನಿಮ್ಮದಾಗಿದ್ದರೆ ಇಲ್ಲಿದೆ ಉತ್ತರ. ಮೊದಲಿಗೆ ನಾವು SATS ನಲ್ಲಿ ಲಾಗಿನ್ ಆಗಬೇಕು. ಲಾಗಿನ್ ಆಗೋದಕ್ಕೆ ಲಾಗಿನ್ ಅಂತ ಕ್ಲಿಕ್ ಮಾಡಿ ಲಾಗಿನ್ ಪರದೆ ತೆರೆದುಕೊಳ್ಳುತ್ತೆ. ಇಲ್ಲಿ ಯೂಸರ್ ನೇಮ್ ಮತ್ತು ಪಾಸ್ವರ್ಡನ್ನು ಎಂಟ್ರಿ ಮಾಡಬೇಕು. ಅದಾದಮೇಲೆ ಎಂಟರ್ ಕ್ಯಾಪ್ಚಾ ಅಂತಿರುತ್ತೆ, ಈ ಕ್ಯಾಪ್ಚಾ ಕೋಡನ್ನು ಹಾಕಿ ನಾವು ಲಾಗಿನ್ ಅಂತ ಒತ್ತಿ ನಮ್ಮ ಲಾಗಿನ್ ಪೇಜ್ಗೆ ಬಂದಾಗ ಟೀಚರ್ ಮ್ಯಾನೇಜ್ಮೆಂಟಲ್ಲಿ ನೋಡಿದಾಗ ಟೀಚರ್ ಇನ್ಫಾರ್ಮೇಷನ್ ಅಪ್ಡೇಟ್ ಎಲ್ಲಿಯೂ ಕೂಡ ಕಾಣೋದಿಲ್ಲ. ಅದಕ್ಕೆ ನಾವು ಎಲ್ಲಿ ಹೋಗಬೇಕು ಅಂತಕ್ಕಂಥ ಪ್ರಶ್ನೆ ನಿಮ್ಮದಾಗಿದ್ದರೆ ಇಲ್ಲಿದೆ ಉತ್ತರ. ಇಲ್ಲಿ ಸ್ಕೂಲ್ ಮ್ಯಾನೇಜ್ಮೆಂಟ್ ಅಂತ ಇರುತ್ತೆ, ಅಲ್ಲಿ ಅಪ್ಡೇಟ್ ಸ್ಕೂಲ್ ಇನ್ಫಾರ್ಮೇಷನ್ ಆ್ಯಂಡ್ UDIS ಪ್ಲಸ್ ಅಂತ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿದಾಗ ನಮಗೆ UDIS ಪ್ಲಸ್ ಪರದೆ ತೆರೆದುಕೊಳ್ಳುತ್ತೆ. ಅಲ್ಲಿ ಪ್ಲೀಸ್ ಸೆಲೆಕ್ಟ್ ಅನ್ ಅಕಾಡೆಮಿಕ್ ಇಯರ್ ಅಂತ ಇರುತ್ತೆ, 20, 21, 22 ಈ ರೀತಿ ಇರುತ್ತೆ. ನಾವು ಇಲ್ಲಿ 21, 22 ಸೆಲೆಕ್ಟ್ ಮಾಡಿಕೊಂಡು ಕೆಳಗಡೆ ಬಂದಾಗ ಇಲ್ಲಿ 3.3 ಟೀಚರ್ಸ್ ಆ್ಯಂಡ್ ಇನ್ಸ್ಟ್ರಕ್ಟರ್ಸ್ ಅಂತ ಇರುತ್ತೆ, ಅದನ್ನು ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ನಮ್ಮ ಶಾಲೆಯ ಲಾಗಿನ್ನಲ್ಲಿ ಇರತಕ್ಕಂಥ ಶಿಕ್ಷಕರ ಮಾಹಿತಿ ತೆರೆದುಕೊಳ್ಳುತ್ತೆ. ಈಗ ನಾವು ನಮ್ಮ ಶಿಕ್ಷಕರ ಮಾಹಿತಿಯನ್ನು ಅಪ್ಡೇಟ್ ಮಾಡುವುದಕ್ಕೆ ಆ್ಯಕ್ಷನ್ ಅಂತಕ್ಕಂಥ ಕಾಲಮ್ನಲ್ಲಿ ಬರ್ತಕ್ಕಂಥ ಅಪ್ಡೇಟ್ ಬಟನನ್ನು ಕ್ಲಿಕ್ ಮಾಡಬೇಕು. ಅಪ್ಡೇಟ್ ಬಟನನ್ನು ಕ್ಲಿಕ್ ಮಾಡಿದಾಗ ಇಲ್ಲಿ ಮಾಹಿತಿ ತೆರೆದುಕೊಳ್ಳುತ್ತೆ. ಇಲ್ಲಿ ಒಂದು ಹೊಸ ಆಪ್ಷನ್ ಕೂಡ ಅವೈಲೇಬಲ್ ಇದೆ, ಸಿಂಕ್ EDS ಡೇಟಾ ಅಂತಿರುತ್ತೆ. ನೀವು EDS ಅಲ್ಲಿ ಇರ್ತಕ್ಕಂಥ ಡೇಟಾವನ್ನು ಕೂಡ ಫೆಚ್ ಮಾಡ್ಕೋಬಹುದು, ಇಲ್ಲ ಹೊಸದಾಗಿ ಕೂಡ ಎಂಟ್ರಿ ಮಾಡೋದಕ್ಕೆ ಅವಕಾಶ ಇರುತ್ತೆ ಅಂತಕ್ಕಂಥದ್ದು. ಇಲ್ಲಿ ಸಾಮಾನ್ಯವಾಗಿ ಪರ್ಸನಲ್ ಡೀಟೇಲ್ಸ್ ಇರುತ್ತೆ, ಅಲ್ಲಿ ಹೆಸರನ್ನು ನೋಡ್ಕೊಳ್ಬೇಕು, ಕನ್ನಡದಲ್ಲಿ ಕೂಡ ಟೈಪ್ ಇದೆ ನೋಡ್ಕೋಬೇಕು, ಮೇಲ್ ಜೆಂಡರ್ ಎಲ್ಲ ಇನ್ಫಾರ್ಮೇಷನ್ ನೋಡ್ಕೋಬೇಕಾಗುತ್ತೆ. ಕಾಂಟ್ಯಾಕ್ಟ್ ಡೀಟೇಲ್ಸ್ ಅಂತ ಇರುತ್ತೆ, ಇಲ್ಲಿ ಕೂಡ email ID ಫೋನ್ ನಂಬರನ್ನು ಹಾಕಬೇಕಾಗುತ್ತೆ. ಅದಾದಮೇಲೆ ಕರೆಂಟ್ ಅಡ್ರೆಸ್ ಅಂತ ಇರುತ್ತೆ, ನಿಮ್ಮ ಅಡ್ರೆಸ್ಸನ್ನು ಅಪ್ಡೇಟ್ ಮಾಡಿ. ಒಂದು ವೇಳೆ ಪರ್ಮನೆಂಟ್ ಅಡ್ರೆಸ್ ಮತ್ತು ಕರೆಂಟ್ ಅಡ್ರೆಸ್ ಎರಡು ಕೂಡ ಒಂದೇ ಆಗಿದ್ದರೆ ಇಲ್ಲಿ ಸೆಲೆಕ್ಟ್ ಮಾಡಿದರೆ ಇಲ್ಲಿರ್ತಕ್ಕಂಥ ಕ್ರೆಡೆನ್ಶಿಯಲ್ಸ್ ಅಂದರೆ ಮಾಹಿತಿ ಕೂಡ ಇಲ್ಲಿ ಆಟೋಮೆಟಿಕ್ ಫೆಚ್ ಆಗುತ್ತೆ ಅಂತಕ್ಕಂಥದ್ದು. ಇದಾದಮೇಲೆ ಪ್ರೂಫ್ ಆಫ್ ಐಡೆಂಟಿಟಿ ಡಾಕ್ಯುಮೆಂಟ್ ಅಂತ ಇರುತ್ತೆ. ಈ ಐಡೆಂಟಿಟಿ ಪ್ರೂಫ್ ಡಾಕ್ಯುಮೆಂಟನ್ನು ನಾವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಫಸ್ಟ್ ನಿಮ್ಮ ಫೋಟೋನ ಅಪ್ಲೋಡ್ ಮಾಡಬೇಕು, ಅದಾದ ನಂತರ ಯಾವ ಪ್ರೂಫ್ ಆಫ್ ಐಡೆಂಟಿಟಿ ಡಾಕ್ಯುಮೆಂಟನ್ನು ನೀವು ನೀಡೋದಕ್ಕೆ ಇಷ್ಟಪಡ್ತೀರಾ ಅಂತಕ್ಕಂಥದ್ದು. ಅದಾದಮೇಲೆ ಆ ಒಂದು ಐಡೆಂಟಿಟಿ ಡಾಕ್ಯುಮೆಂಟ್ ಪ್ರೂಫನ್ನು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ಸ್ಕ್ಯಾನ್ ಮಾಡಿ. ಅದಾದಮೇಲೆ ಡಾಕ್ಯುಮೆಂಟ್ ನಂಬರನ್ನು ಹಾಕಬೇಕಾಗುತ್ತೆ. ಇದರ ಜೊತೆಗೆ ಅಕಾಡೆಮಿಕ್ ಡೀಟೇಲ್ಸ್, ನಿಮ್ಮ ಡೀಟೇಲ್ಸನ್ನು ಎಂಟ್ರಿ ಮಾಡಬೇಕಾಗುತ್ತೆ. ಟೀಚರನ್ನು ಸೆಲೆಕ್ಟ್ ಮಾಡಿಕೊಂಡು ಟೀಚರ್ ಮಾಡಿದರೆ ಹೆಡ್ ಆಫ್ ಸ್ಕೂಲ್ ಅಂತ ಇರುತ್ತೆ, ಅಲ್ಲಿ ಹೆಡ್ ಮಾಸ್ಟರ್ ಕೂಡ ಮಾಡ್ಕೋಬೋದು ಅಂತಕ್ಕಂಥದ್ದು. ಕ್ಯಾಡರ್, ಪ್ರೊಫೆಷನಲ್ ಕ್ವಾಲಿಫಿಕೇಶನ್ ಎಲ್ಲ ಮಾಹಿತಿಯನ್ನು ನಾವು ಇಲ್ಲಿ ಏನಾಗಬೇಕಾಗುತ್ತೆ ಅಪ್ಡೇಟ್ ಮಾಡಬೇಕಾಗುತ್ತೆ. ಇನ್ನೂ ಎಕ್ಸ್ಟ್ರಾ ಏನಾದರೂ ನಿಮ್ಮ ಕ್ವಾಲಿಫಿಕೇಷನ್ ಇದ್ದರೆ ಆ್ಯಡ್ ಬಟನ್ನ ಸೆಲೆಕ್ಟ್ ಮಾಡಿಕೊಂಡು ಸೇರಿಸ್ಬೋದು ಅಂತಕ್ಕಂಥದ್ದು. ಇನ್ನು ಮೇನ್ ಸಬ್ಜೆಕ್ಟ್ಸ್ ಟಾಟ್ ಅಂತ ಇರುತ್ತೆ, ಈ ಮೇನ್ ಸಬ್ಜೆಕ್ಟ್ಸ್ ಟಾಟನ್ನು ಸೆಲೆಕ್ಟ್ ಮಾಡಿಕೊಂಡ್ರೆ ಅಲ್ಲಿ ನೀವು ಯಾವ ವಿಷಯಗಳನ್ನ ಬೋಧನೆ ಮಾಡ್ತೀರಾ, BEDಅಲ್ಲಿ ಕಲ್ತಿರ್ತಕ್ಕಂಥ ಬೋಧನಾ ವಿಷಯಗಳನ್ನು ನೀವು ಎಂಟ್ರಿ ಮಾಡಬೇಕಾಗುತ್ತೆ. ಅದಾದಮೇಲೆ ಟೋಟಲ್ ಡೇಸ್ ಇನ್ ಸರ್ವಿಸ್ ಟ್ರೈನಿಂಗ್ ರಿಸೀವ್ಡ್ ಇನ್ ಲಾಸ್ಟ್ ಅಕಾಡೆಮಿಕ್ ಇಯರ್ ಅಂತ ಇರುತ್ತೆ. ನೀವು ಕಳೆದ ವರ್ಷ ಎಷ್ಟು ಟ್ರೈನಿಂಗನ್ನು ಇನ್ ಸರ್ವಿಸ್ ಟ್ರೈನಿಂಗನ್ನು ಪಡೆದುಕೊಂಡಿರ್ತೀರಿ ಅಂತಕ್ಕಂಥ ಮಾಹಿತಿಯನ್ನು ನೀಡಬೇಕಾಗುತ್ತೆ. ಅದ್ರ ಜೊತೆಗೆ ಅದರ್ ಡಿಟೇಲ್ಸ್, ಇಲ್ಲಿ ಇತರೆ ಮಾಹಿತಿ ಇರುತ್ತೆ, ಇತರೆ ಮಾಹಿತಿಯನ್ನು ಕೂಡ ನೀವಿಲ್ಲಿ ಅಪ್ಡೇಟ್ ಮಾಡಿ. ಕೊನೆಗೆ ಅಪ್ಡೇಟ್ ಬಟನ್ನ ಒತ್ತಿದರೆ ನಿಮ್ಮ ಮಾಹಿತಿ ಅಪ್ಡೇಟ್ ಆಗುತ್ತೆ. ಇಷ್ಟು ಮಾಡಿದರೆ ಶಿಕ್ಷಕರ ಮಾಹಿತಿಯ ಅಪ್ಡೇಟ್ ಕಂಪ್ಲೀಟ್ ಆಗುತ್ತೆ. ಇಲ್ಲಿಯವರೆಗೆ ಈ ವಿಡಿಯೋನ ನೋಡೋದಕ್ಕೆ ಧನ್ಯವಾದಗಳು.